कांग्रेस पक्ष पाकिस्तान एजेंट रीति वर्त जन मनवरी देश द्रोहिगळ जोते परोक्ष कैजोड़ी राज्य देश गोंदल सृष्टि हुन्नारवे नडेसलागिदे संसद एस मुनिस्वामी नगर प्रवासी मंदिर पत्रिकागोष्ठी शिवमोग्गदल्लि हिंदू कार्यकर्तन हत्येयन्नु पीएसआई एसडीपीआई संघटनेगळिगे सेरिद दुष्टरु कोले माडिद्दारे ई बग्गे विधान परिषत् विपक्ष नायक बीके हरिप्रसाद सेरिदंते कांग्रेस मुखंडरु देश द्रोहिगळ परवागि निंतु कोलेयन्नु तिरुचलु होरटिद्दारे इदरिंदले इवर इब्बरिगे नीति जनरिगे अर्थवागिदे ಕೆಲವೇ ಕೆಲವು ದುಷ್ಟರಿಂದ ಹಿಂದೂ ಮುಸ್ಲಿಂ ಒಗ್ಗಟ್ಟು ಒಡೆಯಲು ಸಾಧ್ಯವಿಲ್ಲ ಮುಳಬಾಗಿಲಿನಲ್ಲಿ ಇಜಾಬ್ ಗೊಂದಲ ಇಲ್ಲದಿದ್ದರೂ ದುಷ್ಟರು ಪ್ರತಿಭಟನೆ ಮಾಡಿ ಹಿಂದೂ ದೇವರ ಹಾಗೂ ಹಿಂದೂ ಮಕ್ಕಳನ್ನು ಈಯಾಳಿಸಿದ್ದು ಈ ಬಗ್ಗೆ ಪೊಲೀಸರು ಆರೋಪಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ ಯಾವುದೇ ಧರ್ಮ ಧರ್ಮದ ಮಧ್ಯೆ ವಿಷ ಬೀಜ ಬಿತ್ತಂತ ಕೆಲಸಗಳನ್ನು ಯಾರು ಮಾಡಬಹುದು ಇವತ್ತು ನಾನು ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದವರು ಪಾಕಿಸ್ತಾನ ಏಜೆಂಟ್ ಅಂತ ನಡೆಸುತ್ತ ಇದ್ದಾರೆ ನಮ್ಮಲ್ಲಿ ಈ ಇಜಾಬ್ ಬಗ್ಗೆ ಯಾರೂ ಇದುವರೆಗೂ ಪ್ರಸ್ತಾಪ ಮಾಡಿದ್ದೇ ಇಲ್ಲ ಮೊದಲು ನಮ್ಮಲ್ಲಿ ಮುಳಬಾಗಲ ಶುರುವಾಯಿತು ಸ್ಕೂಲಲ್ಲಿ ನಮಾಜ್ ಮಾಡ್ಸೋ ವಿಷಯ ಬಂದಾಗ ಅದಾದ್ಮೇಲೆ ಎಸ್ಡಿಪಿ ಅವರು ಪಿಎಫ್ ಅವರು ಮತ್ತೆ ಈ ಪಾಕಿಸ್ತಾನ ಕೆಲವರು ಜೊತೆಯಲ್ಲಿ ಹಮ್ಮಿಲ್ಲಾಗಿ ನಾವು ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ನಾವೆಲ್ಲ ಒಂದೇ ಭಾರತ ಮಾತೆಯ ಮಕ್ಕಳು ನಾವೆಲ್ಲ ಒಟ್ಟಾಗಿ ಅಣ್ಣ ತಮ್ಮನ ಜೊತೆ ಬಾಳ್ಬೇಕು ಬದುಕಬೇಕು ಅನ್ನೋದಕ್ಕೆ ಮೊದಲಿಂದಲೇ ಇದ್ದೀವಿ ಈ ದೇಶಕ್ಕೆ ಈ ರಾಷ್ಟ್ರದೋಜಕ್ಕೆ ಯಾರ್ಯಾರು ರೆಸ್ಪೆಕ್ಟ್ ಕೊಡಲ್ವೋ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡೋಣ ಮೊದಲನೇದಾಗಿ ಇದು ಭಾರತ ದೇಶ ಹಿಂದೂ ರಾಷ್ಟ್ರ ಮೊದಲಿಂದನೂ ನಾವೆಲ್ಲ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಇದ್ದಾರೆ ಅವ್ರನ್ನ ನಾವು ಜೊತೆಯಲ್ಲಿ ಇಟ್ಕೊಂಡೇ ಹೋಗ್ತಾ ಇದ್ದೀರಿ ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ಏನೇನು ಹಕ್ಕುಗಳು ಸಿಗಬೇಕು ಅದನ್ನು ಸಿಗ್ತಾ ಇದೆ ಅದು ಬಿಟ್ಟು ನಾವು ಸ್ಕೂಲ್ಗೆ ಹಂಗೆ ಬರ್ತೀರಿ ಹಿಂಗೆ ಬರ್ತೀರಿ ಅಂತೇಳಿ ಒಂದು ಧರ್ಮದವ್ರು ಹೇಳಿದಾಗ ಸ್ಕೂಲಲ್ಲಿ ಒಂದು ಯೂನಿಫಾರ್ಮ್ ಅಂತಿದೆ ಸರ್ಕಾರಿ ಕಚೇರಿಗಳಲ್ಲೂ ನೋಡ್ತೀವಿ ನೀವು ಸುಮಾರು ಒಂದು ಯೂನಿಫಾರ್ಮ್ ಹಾಕೊಂಡು ಅಲ್ಲಿ ಸಾವುಕಾರ ಮಕ್ಕಳು ಬರ್ತಾರೆ ಬಡವ್ರ ಮಕ್ಕಳು ಬರ್ತಾರೆ ಕೆಲವರು ಬಂಗಾರ ಶರ್ಟ್ ಹಾಕೊಂಬರ್ತಾರೆ ಅಂತಾರೆ ಕೆಲವರು ನಾನು ಬೆಳ್ಳಿ ಶರ್ಟ್ ಹಾಕೊಂಬರ್ತೀನಿ ಅಂತ ಹೇಳ್ತಾರೆ ಕೆಲವರು ನಾನು ಪಂಚೆನನ್ನು ಗಂಗ್ವಾರ ಹಾಕೊಂಬರ್ತೀನಿ ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ಪೂಜಾರಿಗಳು ಐನೋರುಗಳು ಅವರೆಲ್ಲ ಇನ್ನು ಕೆಲವರು ನಾನು ಏಸನ್ ಶಿಲ್ಬೆ ಎತ್ಕೊಂಬರ್ತೀನಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಅವಕಾಶ ಅಂತೇಳಿ ಇವತ್ತು ಏನು ಎಸ್ ಡಿ ಪಿ ಅವರು ಇನ್ನೊಬ್ಬರು ಮಾತಾಡ್ತಿದ್ದಾರೆ ಇವರೆಲ್ಲ ಚುನಾವಣೆಗಳು ಇನ್ನೊಂದು ಮತ್ತೊಂದು ಈ ಮುಳಬಾಗಲಿರ್ಬೋದು ಕೋಲಾರ ಇರ್ಬೋದು ಬೇರೆ ಬೇರೆ ಮಕ್ಕಳಲ್ಲಿ ಎಲೆಕ್ಷನ್ ಹಾಕ್ತಿದ್ದು ಗೆದ್ದಿದ್ದಾದ್ಮೇಲೆ ಅವರು ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅದರ ದೇಶ ಒಡೆಯಂತ ಕೆಲಸ ಮಾಡ್ತಾ ಇದ್ದಾರೆ ಅದು ನಾವು ಈಗೆಲ್ಲ ಅದರಲ್ಲಿರ್ತಕ್ಕಂಥ ಎಷ್ಟೋ ಜನಕ್ಕೆ ಕಾನೂನು ಅರಿವೇ ಇಲ್ಲ ಎಜುಕೇಟೆಡ್ಸೇ ಅಲ್ಲ ನಾನು ಹೇಳೋದೇನೆ ನಮಗೆ ರಾಜಕಾರಣದ ಲಾಭ ಬೇಕಾಗಿಲ್ಲ ದೇಶಕ್ಕೆ ಧರ್ಮಕ್ಕೆ ರಾಷ್ಟ್ರದೊಂದಿಗೆ ಅಪಮಾನ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಇರ್ಬೋದು ಅದ್ರ ವಿಷಯದಲ್ಲಿ ಬಂದಾಗ ನಮ್ಮಲ್ಲಿ ಮಾನ್ಯ ಹೋಮ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಮಂತ್ರಿಗಳು ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಯಾವ ರೀತಿ ಕಠಿಣ ಕ್ರಮ ಕೊಡ್ಕೊಂಡು ಅದನ್ನ ತಗೊಳ್ಳೆ ತಗೊಂತಾರೆ ಇವತ್ತು ನಮ್ಮಲ್ಲೇನು ಶಿವಮೊಗ್ಗದಲ್ಲಿ ನಡೆದಿದೆ ಘಟನೆ ಇದಕ್ಕೆ ಇದ್ದೇ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ಕೂಡಲೇ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೊಡಬೇಕು ಇದನ್ನ ನಾವು ಖಂಡಿತವಾಗಿಯೂ ಖಂಡಿಸ್ತೀರಿ ಹರಿಪ್ರಸಾದ್ ಅವರು ಬೇರೆ ಬೇರೆ ಹೇಳ್ಕೊಂಬತ್ತ ಬೇರೆ ಬೇರೆ ಕಡೆ ಎಲ್ಲ ಅವ್ರಕ್ಕೆಲ್ಲ ಇನ್ಚಾರ್ಜ್ ಹಾಕಿದವರು ದೇಶ ಎಲ್ಲ ಇನ್ಚಾರ್ಜ್ ಹಾಕ್ಬಿಟ್ಟು ಲಾಸ್ಟ್ ಇಲ್ಲಿ ಬಂದಿದ್ದಾರೆ ಅರ್ಥ ಆಯ್ತಾ ಅಂತ ಏನಂದ್ರೆ ಅವ್ರು ಹೇಳ್ಕೊಂತಾರೆ ಪಾಪ ಅವ್ರು ಬಾಯಿ ಚಪ್ಪಲ ಅವೇನು ಮಾಡೋಕ್ಕಾಗಲ್ಲ ಬಟ್ ನಾವೇನಂದ್ರೆ
ಈ ದೇಶದಲ್ಲಿ ಇದ್ರಿ, ಈ ದೇಶದ ಪರವಾಗಿರ್ಬೋದು, ಇಲ್ಲಿ ನಾವು ಬಹುಸಂಖ್ಯಾತರು ಇದ್ದೀರಿ. ಬಟ್ ಹಂಗಂತ ನಾವು ಯಾರು, ಇಲ್ಲಿ ಎಷ್ಟೋ ಜನ ನಮ್ಮ ಫ್ರೆಂಡ್ಸ್, ಎಷ್ಟೋ ಜನ ಅಣ್ಣ ತಮ್ಮದಕ್ಕಿಂತ ಹೆಚ್ಚಾಗಿದ್ದೀವಿ. ಕೆಲವರು ಮಾತ್ರ ಹೊಸದಾಗಿ ಏನು ಈ ಮೊಳಕೆಗಳು ಬಂದಿದ್ದಾವೆ ಅವ್ರನ್ನ ಹಿಡಿಯಕ್ಕಾಗ್ತಾ ಇಲ್ಲ. ಅವ್ರು ಎಜುಕೇಟೆಡ್ಸ್ ಅಲ್ಲ, ಏನ್ ಹೇಳ್ರಿ, ಎಜುಕೇಟೆಡ್ಸ್ ಅಲ್ಲ. ಇವತ್ತು ಯಾರ್ಯಾರು ನಮ್ಗೆ ಆಗ್ಬೇಕಿರ್ಬೇಕಂತ ಕೇಳ್ತಾ ಇದ್ದಾರೆ, ಒಂದಲ್ಲ ಒಂದಿನ ಅವರು ಎಲ್ಲ ರೋಡ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಪಾರ್ಕ್ಗಳಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದಂಥವ್ರೆ ಅಲ್ಲಿ ಬಂದು ನಮ್ಗೆ ಆಗ್ಬೇಕಿರ್ಬೇಕು ಅಂತ ಹೇಳ್ತಾರೆ. ಇವರೆಲ್ಲ ಬುಕ್ ಆಗಿ ಏನೇಳ್ರಿ ಕಾಸುಗಳಿಗೆ ಸೇಲ್ ಆಗಿ ಬೇಕಂತ ದೇಶದಲ್ಲಿ ವಿಷ ಬೀಜ ಬಿತ್ತಾಕ್ತಕ್ಕಂಥ ಇವರು ಅಲ್ಲೇನು ಇವರು. ನಾನು ಹೇಳ್ತೀನಿ ಕೇಳ್ರಿ, ಇವತ್ತು ಯಾರ್ಯಾರು ಅವ್ರ ಪಾಲಕರು ಹೋಗ್ತಾ ಇದಾರೆ, ಯಾರ್ಯಾರು ಅವ್ರ ಜೊತೆಯಲ್ಲಿ ಈ ಸಂಘ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತೆ ಎಸ್ ಡಿ ಪಿ ಇವ್ರು ಬೇರೆ ಬೇರೆ ಇವರೆಲ್ಲ ಹೋಗ್ತಾ ಇದಾರೆ, ಅವ್ರನ್ನೆಲ್ಲ ನೋಡಿ ಈಗಾಗಲೇ ನೋಡಿದ್ದೀವಿ ನಾವು. ಇಷ್ಟು ಬೇರೆ ಬೇರೆ ಕಡೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಎತ್ತು ಒಳಗಡೆ ಹಾಕಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಅಲ್ಲದೇ ಇರೋಂಥವ್ರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಹೋಗಿ ಅಲ್ಲಿ ದಂಡಿ ಮಾಡಕ್ಕೆ ಹೋಗಿರ್ತಕ್ಕಂಥವ್ರು ಇದನ್ನೆಲ್ಲ. ಇದು ಏನಂದ್ರೆ ರಾಜಕಾರಣದಲ್ಲಿ ಲಾಭ ತಗೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವರು ಪಿತೂರಿಗೆ ಮಾಡಕ್ಕೆ ಹೋಗ್ತಾ ಇದಾರೆ. ಇದೆಲ್ಲ ಏನು ಆಟ ನಡೆಯಲ್ಲ. ಇವ್ರು ಇಷ್ಟೆಲ್ಲ ಏನೇ ಮಾಡಿದ್ರು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಏನು ಬಹುಸಂಖ್ಯಾತರಿದೆ ನಮ್ಮಲ್ಲೆಲ್ಲರೂ ಒಗ್ಗಟ್ಟಾಗ್ತಾ ಇದ್ದಾರೆ, ಒಗ್ಗಟ್ಟಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾಧ್ಯಮದವರು ಅಷ್ಟೇ ಹೆಚ್ಚಿಗೆ ಅದನ್ನ ಹಂಗೆ ಹಿಂಗೆ ಅದು ಇದು ಅಂತ ಕೋವಿಡ್ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು, ಒಳ್ಳೆ ಇದು ಮಾಡಿದ್ದೀರಿ. ಇಲ್ಲಿ ನಾವು ಈ ದೇಶದಲ್ಲಿ ಇದ್ದೀರಿ, ಮಾಧ್ಯಮಕ್ಕೆ ಸ್ವತಂತ್ರ ಇದೆ. ಆ ಸ್ವತಂತ್ರ ಇದ್ದಾಗ ಈ ದೇಶಕ್ಕೆ ನಾವು